ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ, ಕರೆಂಟು ಪುಕ್ಕಟ್ಟದೆ, ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ ಮ್ಯಾಗ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ, ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದರಾಗೇನು ನೀವು ಬ್ಯಾಡ ಅಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸಾರ್ತಿ ಬಂದೇ ಬರ್ತದೆ. ಆದರೂ ಈ ಸಾರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಿಬಿಟ್ಟ, ಮೀಡಿಯಮ್ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳಿಬಿಟ್ಟ. ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನು ಬಿಟ್ಟಾರೆ, ಕುಮಾರಸ್ವಾಮಿನೂ ಬಿಟ್ಟಾರೆ, ಯಡಿಯೂರಪ್ಪನವರು ಬಿಟ್ಟಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರಬಹುದು, ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಈ ಸರ್ಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ಮಂತ್ರಿಗಳು ಅವರ ಬೇಜವಾಬ್ದಾರಿ ಹೇಳಿಕೆಗಳು ಪದೇ ಪದೇ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇದೇ ಶಿವಾನಂದ ಪಾಟೀಲ್ರವರು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಹಿಂದೆ 1 ಲಕ್ಷ ಕೊಡ್ತಾ ಇದ್ರು, ಈಗ 5 ಲಕ್ಷ ಪರಿಹಾರ ಕೊಡ್ತಾ ಇದ್ದೇವೆ. ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡಿದರು. ಮತ್ತೆ ಇವತ್ತು ಅದೇ ತಪ್ಪನ್ನು ನಿನ್ನೆ ದಿನ ಮಾಡಿದ್ದಾರೆ, ರೈತರನ್ನು ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನು ಶಿವಾನಂದ ಪಾಟೀಲ್ರವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ, ಏನು ಮುಳುಗೋಗೋದಿಲ್ಲ. ಆದರೆ ಈ ನಾಡಿಗೆ ದೇಶಕ್ಕೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ, ಈ ಸರ್ಕಾರದ ಧೋರಣೆ, ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ 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 ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು, ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವ್ರು ನಡ್ಕೊಂಡಿದ್ದಾರೆ, ಐಷಾರಾಮಿ ವಿಮಾನದಲ್ಲಿ ಬಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನು ಟ್ವೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಸರ್ಕಾರದ ಮಂತ್ರಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.